ಇಲ್ಲಿ ನೆರೆದಿರುವಂತಹ ಎಲ್ಲ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳನ್ನ ಹೇಳ್ತೀನಿ. ಹಾಗೆ ಬಂದಿರುವಂತಹ ಎಲ್ಲ ಆಡಿಯನ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಫಸ್ಟ್ ಆಫ್ ಆಲ್ ಉಪ್ಪಿ ಸರ್ ಮತ್ತೆ ಪ್ರಿಯಾಂಕಾ ಮ್ಯಾಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ತುಂಬಾ ಸಪೋರ್ಟ್ ಮಾಡ್ತೀರಾ ಯೂತ್ಸ್ಗಳಿಗೆ. ಉಪ್ಪಿ ಸರ್ ಯಾವಾಗ್ಲೂ ಹೇಳ್ತಾರೆ ಯೂತ್ಫುಲ್ ಯೂತ್ಸ್, ನೀವು ಯೂತ್ಸ್ ನೀವು ಮುಂದೆ ಬರಬೇಕು ಅಂತ ತುಂಬಾ ಸಪೋರ್ಟ್ ಮಾಡ್ತೀರಾ ಸರ್ ಯಾವಾಗ್ಲೂ. ಅವ್ರು ಏನೇ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಎಲ್ಲರಿಗೂ ಈಕ್ವಲೆಂಟ್ ಆಗಿ ನೋಡ್ತೀರಾ, ಎಲ್ಲರಿಗೂ ಒಂದು ಈಕ್ವಾಲಿಟಿ ಕೊಡ್ತೀರಾ ಸರ್, ಅದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಿರಂಜನ್ ಅವರು ವೆರಿ ಡೆಡಿಕೇಟೆಡ್ ಆಕ್ಟರ್, ಒಳ್ಳೆ ಫ್ಯೂಚರ್ ಇದೆ ಅಂತ ಅನ್ಸುತ್ತೆ. ನಂಗೆ ತುಂಬ ಖುಷಿ ಆಯಿತು, ಯಾಕಂದರೆ ಯೂಶ್ವಲಿ ಸಾಂಗ್ಸ್ ಎಲ್ಲ ಮಾಡಬೇಕಾದಾಗ ಅದನ್ನ ಕ್ಯಾರಿ ಮಾಡುವಂಥ ಫೇಸ್ ತುಂಬ ಪವರ್ಫುಲ್ ಆಗಿರಬೇಕು. ಯಾಕಂದರೆ ನಾನು ಸ್ಟುಡಿಯೋದಲ್ಲಿ ಕಿರ್ಚಿ ಕಿರ್ಚಿ ಹಾಡ್ತಾ ಇರ್ತೀನಿ ಜೋರು ಜೋರಾಗಿ, ಅದನ್ನು ವಿಜುವಲಲ್ಲಿ ಅವ್ರು ಸುಮ್ಮನೆ ಸಪ್ಪಗೆ ನಡ್ಕೊಂಡು ಹೋಗ್ಬಿಟ್ರೆ ನನಗೆ ಬೇಜಾರಾಗ್ಬಿಡುತ್ತೆ. ಸೊ ಅದಕ್ಕೆ ನಿರಂಜನ್ ಯಾವಾಗ ಆನ್ ಬೋರ್ಡ್ ಬಂದರು ನನಗೆ ಫುಲ್ ಧೈರ್ಯ ಬಂತು, ಓಕೆ ಇನ್ನೂ ಜಾಸ್ತಿ ಕಿರ್ಚ್ಬೋದು ಬೇಕಾದ್ರೆ ಇನ್ನೂ ಹಾಡಕ್ಕೆ ಅಂತ. ಸೊ ಫೆಲ್ಟ್ ವೆರಿ ಹ್ಯಾಪಿ ನಿರಂಜನ್ ಅವ್ರಿಗೆ ಒಳ್ಳೊಳ್ಳೆ ಹಾಡುಗಳು ಕೊಡಬೇಕು ಅಂತ ಕಂಪೋಸಿಂಗ್ ಕೂತ್ಕೊಂಡೆ. ಅದೇ ರೀತಿ ನಾಲ್ಕು ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ. ಒಂದು ಹಾಡು ನಾನೇ ಬರ್ತಿದ್ದೀನಿ ಇಂಟ್ರೊಡಕ್ಷನ್ ಸಾಂಗ್, ಇನ್ನೊಂದು ಪೆಪಿ ಸಾಂಗ್ ಚೇತನ್ ಕುಮಾರ್ ಅವ್ರು ಬರೆದಿದ್ದಾರೆ, ಆಮೇಲೆ ಒಂದು ಡುವೆಟ್ ಸಾಂಗ್ ಇದೆ ಅದು ಜಯಂತ್ ಕಾಯ್ಕಿಣಿ ಸರ್ ಬರೆದಿದ್ದಾರೆ, ಆಮೇಲೆ ಇನ್ನೊಂದು ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಒಳ್ಳೆ ಪವರ್ಫುಲ್ ಹಂಟಿಂಗ್ ಸಾಂಗ್ ಅಂತ ಅದು ನಾಗೇಂದ್ರ ಪ್ರಸಾದ್ ಸರ್ ಅವರು ಬರೀತಾ ಇದ್ದಾರೆ. ಸೊ ಎಲ್ಲ ಒಳ್ಳೊಳ್ಳೆ ಲಿರಿಸಿಸ್ಟ್ಗಳು ಈ ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ತ್ರಿವಿಕ್ರಮ್ ಸರ್ ಇವಾಗಲ್ಲ ಸೀಸರ್ ಅಲ್ಲಿ 2017 ಅಲ್ಲಿ ಫಸ್ಟ್ ನನಗೆ ಅವ್ರ ಆಪರ್ಚುನಿಟಿ ಕೊಟ್ಟಿದ್ದು. ಅದಕ್ಕೆ ಮೇನ್ ಕಾರಣ ನಮ್ಮ ವಿನಯ್ ಸರ್, ಒಂದು ಚಿಕ್ಕದೊಂದು ಸ್ಟೋರಿ ಇದೆ. ಆಗ ಆ್ಯಕ್ಚುಲಿ ನಾನು ಒಂದು ನನ್ನ ಫ್ರೆಂಡ್ ರೂಮಲ್ಲಿ ಉಳ್ಕೊತಿದ್ದೆ ಸರ್ ಆ ಟೈಮಲ್ಲಿ. ವಿನಯ್ ಸರ್ ಅವಾಗ ಫೋನ್ ಮಾಡಿ ನಿಮ್ಮ ಸ್ಟುಡಿಯೋಗೆ ಬರಬೇಕು, ಮೀಟಿಂಗ್ ಮಾಡಬೇಕು, ಮೀಟಿಂಗ್ ಮಾಡೋದು. ನನಗೆ ಫುಲ್ಲು ಗಾಬರಿ, ಯಾವ ಸ್ಟುಡಿಯೋ ಕರ್ಕೊಂಡು ನನ್ನ ರೂಮಿಗೆ ಏನಾದರೂ ಅಪ್ಪಿ ತಪ್ಪಿ ಕರೆದ್ರೆ ಪಕ್ಕ ನಾನು ನೋಡ್ಬಿಟ್ಟನೆ ಇವರು ವಾಪಸ್ ಹೊರಟೋಗ್ಬಿಡ್ತಾರೆ, ಮನೆ ಹುಡುಗನು ಬರೋದಿಲ್ಲ ಅಂತ. ಸೊ ಬಟ್ ಸ್ಟಿಲ್ ಮನೆಗೆ ಬಂದರು ಕೂರಕ್ಕೂ ಚೇರೂ ಇರಲಿಲ್ಲ, ಫುಲ್ ಹೆದರಿಕೆ ಭಯ ಭಯದಲ್ಲಿ ಕರೆದೆ ಮನೆಗೆ. ಬಂದರು ಅವ್ರು ಏನು ನನ್ನ ಲುಕ್ ಆ್ಯಂಡ್ ಫೀಲ್ ನೋಡಂತೂ ಅವರು ನನ್ನ ಜಡ್ಜ್ ಮಾಡಲಿಲ್ಲ. ಒಂದು ಗಿಟಾರ್ ಇಟ್ಕೊಂಡು ಒಂದು ಕಂಪೋಸಿಂಗ್ ಮಾಡಿದೆ, ಹಾಡನ್ನ ಹಾಡಿದೆ, ಇಲ್ಲ ನೀವೇ ನನ್ನ ಸಿನಿಮಾ ಮ್ಯೂಸಿಕ್ ಡೈರೆಕ್ಟ್ರು ಅಂತ ಅಲ್ಲೇ ಫಿಕ್ಸ್ ಆದರು. ಸೊ ಅದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಅಂದರೆ ಅದೊಂದು ನಂಬಿಕೆ, ಆ ನಂಬಿಕೆ ಇಟ್ಟಿದ್ರು ಆ ಟೈಮಲ್ಲಿ, ಆ ನಂಬಿಕೆನ ಅವತ್ತು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದೆ, ಇವತ್ತೂ ಪ್ರಯತ್ನ ಪಡ್ತೀನಿ. ತ್ರಿವಿಕ್ರಮ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನನಗೆ ಮತ್ತೆ ಇನ್ನೊಂದ್ಸಲ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ವೆರಿ ಸ್ವೀಟ್ ಪರ್ಸನ್, ವೆರಿ ಹಂಬಲ್ ಪರ್ಸನ್ನು. ಒಳ್ಳೆ ಹ್ಯಾಂಡ್ಸ್ಗೆ ಸಿಗಬೇಕು ತ್ರಿವಿಕ್ರಮ್ ಸರು, ಇಲ್ಲ ಅಂತಂದರೆ ಬೇರೆ ಥರ ಆಗೋಗ್ಬಿಡುತ್ತೆ. ಅಂದರೆ ಕೇಳಿದ್ದೆಲ್ಲ ಕೊಟ್ಬಿಡ್ತಾರೆ ಸರ್. ಸೊ ಅದೊಂದು ಪ್ಲಸ್ ಅಷ್ಟೇ ಮೈನಸ್ ಅಷ್ಟೇ. ಅಂಡ್ ಐ ವಿಶ್ ನಿಮಗೆ ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಡೈರೆಕ್ಟರ್ಸ್ಗಳು ಸಿಗಲಿ ಅಂತ. ಆ್ಯಂಡ್ ನಮ್ಮ ಡಿ ಒ ಪಿ ಸರ್ ಫಾರ್ ದ ಫಸ್ಟ್ ಟೈಮ್ ನಾನು ವರ್ಕ್ ಮಾಡ್ತಾ ಇದ್ದೀನಿ, ವೆರಿ ಹ್ಯಾಪಿ ಟು ವರ್ಕ್ ವಿತ್ ಯು ಸರ್. ಆ್ಯಂಡ್ ಸೌಮ್ಯ ಮೆನನ್ ಅವ್ರ ಜೊತೆ ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್.